ಹೇಮಂತ್ ಅವರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಲ್ಪ ಸ್ವಲ್ಪ ಗ್ಲಿಚಸ್ ಇತ್ತು ಇನ್ ಅವರ್ ಆಕ್ಟ್, ಸಾರಿ ಫಾರ್ ದ್ಯಾಟ್. ಬಟ್ ನಮ್ಮ ಕಾನ್ಸೆಪ್ಟ್ ನಿಮ್ಗೊಂದ್ಸಲ ತೋರಿಸ್ಬೇಕಾಗಿತ್ತು. ಐ ಹೋಪ್ ಯು ಎಂಜಾಯ್ಡ್ ಇಟ್. ಆ್ಯಂಡ್ ಸೈಫೈ ಫ್ಯಾಂಟಸಿ ಡ್ರಾಮಾ ಈಸ್ ಅ ಜಾನರ್ ದಟ್ ಐ ನಾನು ತುಂಬ ಇಷ್ಟಪಡೋ ಜನರು. ಸೊ ಅದರಲ್ಲಿ ನಾವು ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಒಂದು ಆಸೆ ಇತ್ತು. ಸೊ ಒಂದು ಹೊಸದಾಗಿ ಏನೋ ಹೊಸ ನರೇಟಿವ್, ಒಂದು ಹೊಸದಾಗಿ ಏನೋ ಟ್ರೈ ಮಾಡೋಣ ಅಂತ ಬರೆದಿರೋಂಥ ಈ ಕತೆ. ಇದಕ್ಕಿಂತ ಮುಂಚೆ ನಾನು ಗೋಧಿ ಬಣ್ಣ ಸಾಧನ ಮೆಕ್ಕಳಲ್ಲಿ ಕೋ ಡೈರೆಕ್ಟರ್ ಆಗಿದ್ದೆ. ಅದಾದಮೇಲೆ ಇಂಡಿಪೆಂಡೆಂಟ್ ಆಗಿ ತುರ್ತು ನಿರ್ಮಾಣದೊಂದಿಗೆ ಸ್ಟಾರ್ಟೆಡ್ ಮೈ ಮೂವಿ ಜರ್ನಿ ಆಸ್ ಎ ಡೈರೆಕ್ಟರ್. ಇದು ಮುಂದೆ ಫಸ್ಟ್ ಆ್ಯಕ್ಟರ್ಸ್ ಮಾತಾಡ್ತಾರೆ, ಅದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಹಂಚ್ಕೊತೀನಿ. ಥ್ಯಾಂಕ್ ಯು. ಮಾತಾಡೋಕ್ಕೆ ಸ್ವಲ್ಪ ಬರಲ್ಲ. ಸೊ ಥ್ಯಾಂಕ್ ಯು. ಬಟ್ ಐ ಥಿಂಕ್ ಅವ್ರು ಹೇಳಿರು. ಸೊ ಹೇಮಂತ್ ಅವರು ಇಂಜಿನಿಯರ್, ಎಂ ಬಿ ಎ ಗ್ರಾಜ್ಯುಯೇಟ್, 10 ವರ್ಷ ಅಡ್ವರ್ಟೈಸಿಂಗ್ ನಲ್ಲೂ ಕೆಲಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ತರ ಕೋ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಅಂಡ್ ಇದೀಗ ಸಿದ್ಧವಾಗಿರುವಂತಹ ಸಿನಿಮಾ ಇದು ತುರ್ತು ನಿರ್ಗಮನ. ಸೊ ಪ್ಲೀಸ್ ಟೇಕ್ ಯೋರ್ ಸೀಟ್. ನಿಮ್ಮ ಜೊತೆಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ ಶರತ್ ಭಗವಾನ್, ಇವರಿಗೋಸ್ಕರ ಚಪ್ಪಾಳೆ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಾಗೂ ಕೋ ಪ್ರೊಡ್ಯೂಸರ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಧೀರೇಂದ್ರ ದೋಸ್ ಏಕೆ ಡಾಸ್ ಮೋಡ್, ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೋರಿಕೆ. ನಮ್ಮ ಸಂಗೀತ ನಿರ್ದೇಶಕರಾದ ಡಾಸ್ ಮೋಡ್ ಅವ್ರಿಗೋಸ್ಕರ ಚಪ್ಪಾಳೆ. ಹಾಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ ಪ್ರಯಾಗ್ ಎಂ ಸಿನಿಮಾಟೋಗ್ರಫರ್, ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೆ. ಥ್ಯಾಂಕ್ ಯು. ಹಾಗೆ ಇಷ್ಟೊಂದು ಜೋಶು, ಇಷ್ಟೊಂದು ವಾಯ್ಸ್ ಕೊಡ್ತಾ ಇರೋ ನಮ್ಮ ಎಲ್ಲ ನಟ ನಟಿಯರಿಗೋಸ್ಕರ ಕೂಡ ಚಪ್ಪಾಳೆ. ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ ಸುಧಾರಾಣಿ ಅವರನ್ನ, ಸುನಿಲ್ ರಾವ್ ಅವರನ್ನ, ರಾಜ್ಮೇಶ್ ಶೆಟ್ಟಿ ಅವರನ್ನ, ಸಂಯುಕ್ತ ಹೆಗ್ಡೆ ಅವರನ್ನ, ಹಿತಾ ಚಂದ್ರಶೇಖರ್ ಅವರನ್ನ, ಅಮೃತ ರಾಮ್ ಮೂರ್ತಿ ಅವರನ್ನ, ಅರುಣ ಬಲ್ ರಾಜ್ ಅವರು ಕೂಡ ಬಂದಿದ್ದಾರ, ನಾಗೇಂದ್ರ ಶಾನ್ ಅವರು ಬಂದಿದ್ದಾರ. ತಾವೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಾನು ಸುಧಾರಾಣಿ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯು ಆರ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಆರ್ಟಿಸ್ಟ್ ನಮ್ಮ ಕನ್ನಡ ರಂಗದಲ್ಲಿ. ಈ ಒಂದು ಸಿನಿಮಾನ ನೀವು ಯಾಕೆ ಆಯ್ಕೆ ಮಾಡಿದ್ರಿ? ಹಾಗೆ ಜನ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡೋದಕ್ಕೆ